ಏಪ್ರಿಲ್ ಹದಿನೈದು ಅನು ದಿನದ ಪರಲೋಕದ ಮನ್ನಾ ಈ ದಿನದ ದೇವರ ವಾಕ್ಯ ತಂದೆಯೇ ನನ್ನ ಆತ್ಮವನ್ನು ನಿನ್ನ ಕೈಗೆ ಒಪ್ಪಿಸಿಕೊಡುತ್ತೇನೆ ಲೂಕನು ಬರೆದ ಸುವಾರ್ತೆ ಇಪ್ಪತ್ತ್ಮೂರನೇ ಅಧ್ಯಾಯ ನಲವತ್ತಾರನೇ ವಚನ ನಮ್ಮ ಪ್ರಿಯ ರಕ್ಷಕನು ತಂದೆಯ ಮೇಲನ ಪೂರ್ಣ ಭರವಸೆ ಹಾಗೂ ವಿಶ್ವಾಸದಿಂದ ತನ್ನ ಜೀವನದ ನಿರೀಕ್ಷೆ ಭವಿಷ್ಯದ ಎಲ್ಲ ಚಿಂತನೆಗಳನ್ನು ತನ್ನ ತಂದೆಯ ಪ್ರೀತಿ ಮತ್ತು ಶಕ್ತಿಗಳಿಗೆ ಅನ್ವಯವಾಗುವಂತೆ ಒಪ್ಪಿಸಿಕೊಡುತ್ತಿದ್ದೇನೆ ಎಂಬುದಾಗಿ ಘೋಷಣೆ ಮಾಡಿದ್ದನ್ನು ಇಲ್ಲಿ ಕಾಣಬಹುದು ಇದಲ್ಲದೆ ಈ ತೆರನಾದ ಭಕ್ತಿಪೂರ್ವಕವಾದ ಸಂಯೋಜನೆ ತನ್ನ ತಂದೆಯ ಯೋಜನೆ ವಾಕ್ಯಗಳಿಗೆ ಹೊಂದಾಣಿಕೆಯಾಗಿರುತ್ತದೆ ಇದೇ ರೀತಿಯಲ್ಲಿ ಯೇಸುಕ್ರಿಸ್ತನ ಶಿಷ್ಯರಾದ ನಾವೂ ಸಹ ಆತನ ಹೆಜ್ಜೆ ಜಾಡಿನಲ್ಲಿ ಕ್ರಮಿಸುವಾಗ ನಂಬಿಕೆಯಿಂದ ಸಾಯುವ ಸಾಯುವಗಳಿಗೆ ಹತ್ತರಿಸಿದಾಗ ನಮ್ಮ ಜೀವನದ ಎಲ್ಲ ಆಗುಹೋಗುಗಳ ಆಸಕ್ತಿಗಳನ್ನು ಪ್ರೀತಿ ಸ್ವರೂಪನಾದ ದೇವರಲ್ಲಿ ಒಪ್ಪಿಸಿಕೊಟ್ಟು ತನ್ನ ಮಗನನ್ನೇ ನಮಗಾಗಿ ಒಪ್ಪಿಸಿದ ತಂದೆಯ ಅಮೂಲ್ಯ ಪ್ರೀತಿಗೆ ಇದು ಪ್ರತ್ಯುತ್ತರವಾಗಿರುತ್ತದೆ ಇದು ಮಾತ್ರವಲ್ಲದೆ ನಮ್ಮ ಬಾಳಿನ ಸುಖ ದುಃಖಗಳಲ್ಲಿ ದೇವರ ಮುಂಜಾಗರೂಕತಾ ಕ್ರಮಗಳು ಹಾಗೂ ನಮಗಾಗಿ ಈ ಹಿಂದೆ ಮಾಡಿದ ಉತ್ಕಷ್ಟ ಹಾಗೂ ಅಮೂಲ್ಯ ವಾಗ್ದಾನಗಳ ಆಶ್ರಯದಲ್ಲಿ ನಮಗೆ ಬಲ ಧೈರ್ಯ ನೀಡುತ್ತದೆ